ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ಸಚಿನ್ ಹೆಮ್ಮಕ್ಕಿ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಬೈಕ್ ಡಿಕ್ಕಿಯಾಗಿ ಬೈಕ್ ಸವಾರ ಸಾವನಪ್ಪಿ ಹಿಂಬದಿ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದಾನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾದಕೇಡಿ ಗ್ರಾಮದ ಬಳಿ ತಡರಾತ್ರಿ ಈ ಘಟನೆ ನಡೆದಿದೆ ಅಂದಹಾಗೆ ವಿಜಯಪುರ ನಿವಾಸಿ ರಾಹುಲ್ ಮೃತ ಬೈಕ್ ಸವಾರನಾಗಿದ್ದು ಇನ್ನೋರ್ವ ಗಾಯಾಳು ಹೆಸರು ತಿಳಿದು ಬಂದಿಲ್ಲ ಅತಿ ವೇಗವಾಗಿ ಬೈಕ್ ಚಲಾಯಿಸುತ್ತಾ ಇದ್ದ ರಾಹುಲ್ ನಿಂತಿದ್ದ ಲಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ ಏನ ವಿಜಯಪುರ ಆರ್ಟಿಓ ಪಾಸಿಂಗ್ ಹೊಂದಿರುವ ಬೈಕ್ ನಂಬರ್ KA28E2220 ಆಗಿದೆ ಸದ್ಯ ಇಂಡಿ ಗ್ರಾಮೀಣ ಪೊಲೀಸ್ ಠಾಣಾ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದು ಗಾಯಾಳುವನ್ನ ವಿಜಯಪುರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಸಂಬಂಧ ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿವಮೊಗ್ಗ ನಗರದ ಸೋಮಿನಕೊಪ್ಪ ರಸ್ತೆ ಪಕ್ಕದಲ್ಲಿಯೇ ಇರುವ ಚೌಡಮ್ಮ ದೇವಿಯ ದೇವಾಲಯದಲ್ಲಿ ಕಳ್ಳತನ ನಡೆದಿದೆ ಅಂದ ಹಾಗೆ ಇಂದು ಬೆಳಗಿನ ಜಾವ ಕಳ್ಳರು ಗುಡಿಯ ಬೀಗ ಮುರಿದು ದೇವಿಯ ಬೆಳ್ಳಿ ಮುಖವಾಡ ಸೇರಿದಂತೆ ಬೆಳ್ಳಿ ವಸ್ತುಗಳನ್ನು ಹಾಗೂ ಹುಂಡಿಯನ್ನು ಒಡೆದು ಲಕ್ಷಾಂತರ ರೂಪಾಯಿ ಕಳ್ಳತನ ಮಾಡಿದ್ದಾರೆ ಈ ಕುರಿತು ವಿನೋಬ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಆತಂಕ ಮತ್ತೆ ಎದುರಾಗ್ತಾ ಇದೆ ಸದ್ಯ ಕೊರೋನಾ ಎರಡನೇ ಅಲೆ ತಡೆಯುವ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದೆ ಎಂಬ ಬಗ್ಗೆ ನಮ್ಮ ನ್ಯೂಸ್ ಅಲರ್ಟ್ ಪ್ರತಿನಿಧಿ ದಾನೇಶ ಗಜಮಾಗಡಿ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ ಏನೋ ಮುಂಬೈ ಗದಗ ರೈಲು ಪ್ರಯಾಣದ ಬಗ್ಗೆ ನಡೆಸಿದ ರಿಯಾಲಿಟಿ ಚೆಕ್ ನಲ್ಲಿ ಜಿಲ್ಲಾಡಳಿತ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರುವುದು ಕಂಡುಬರುತ್ತದೆ ಇದೇ ವೇಳೆ ಇವತ್ತು ಬಂದಂತಹ ರೈಲಿನಲ್ಲಿ ಮುಂಬೈನಿಂದ ಗದಗಗೆ ಯಾರು ಬಂದಿಲ್ಲ ಎಂಬ ಮಾಹಿತಿ ಲಭ್ಯವಾಗಿದೆ ಆದರೆ ಮುಂಬೈ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ನಿಂದ ಗದಗ ರೈಲು ನಿಲ್ದಾಣಕ್ಕೆ ನಿತ್ಯ ಸಾಕಷ್ಟು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾರೆ ಇಲ್ಲಿ ಯಾವುದೇ ರೀತಿಯ ಆರೋಗ್ಯ ತಪಾಸಣೆ ಇಲ್ಲದಿರುವುದನ್ನು ನೋಡಿದರೆ ಮುಂದೆ ಗದಗ ಜಿಲ್ಲೆಗೆ ಮತ್ತೆ ಮುಂಬೈ ಕಂಟಕ ಎದುರಾಗುವ ಎಲ್ಲ ಲಕ್ಷಣಗಳಿವೆ ಮಹಾರಾಷ್ಟ್ರ ಕೇರಳ ರಾಜ್ಯದಲ್ಲಿ ಕೊರೋನಾ ಜೋರಾಗಿದೆ ಆದರೆ ಕರ್ನಾಟಕದಲ್ಲಿ ಸರ್ಕಾರ ಹೇಳುವವರೆಗೂ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮ ವಹಿಸಲ್ಲ ಅನ್ಸುತ್ತೆ ರೈಲಿಗೆ ಬರುವ ಪ್ರಯಾಣಿಕರಿಗೆ ಥರ್ಮಲ್ ಸ್ಕ್ರೀನಿಂಗ್ ಆರ್ಟಿಪಿಆರ್ ಟೆಸ್ಟ್ ಮತ್ತು ಸ್ಯಾನಿಟೈಸರ್ ಮಾಸ್ಕ್ ಯಾವುದನ್ನೂ ಜಿಲ್ಲಾಡಳಿತ ಚೆಕ್ ಮಾಡಿಲ್ಲ ಮುಂಬೈನಿಂದ ಬರುವ ಪ್ರಯಾಣಿಕರ ಬಗ್ಗೆ ಗದಗ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ತೋರ್ತಾ ಇದೆಯಾ ಅಥವಾ ಇನ್ನು ಸರ್ಕಾರ ಆದೇಶ ಹೊರಡಿಸಿದೆಯೋ ಬಗ್ಗೆ ಮಾಹಿತಿ ಕಲೆ ಹಾಕಬೇಕಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಗದಗ ರಿಪೋರ್ಟರ್ ದಾನೇಶ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಯಶ್ ದಾನೇಶ್ ಗದಗ್ನಲ್ಲಿ ಈಗ ಕೊರೋನಾ ರಣಕೇಕೆಯ ಬಗ್ಗೆ ಈಗ ಎಲ್ಲ ಕಡೆ ಇಡೀ ವಿಶ್ವದಾದ್ಯಂತ ಈಗ ಕೊರೋನಾ ರಣಕೇಕೆ ಹಾಕ್ತಾ ಇದೆ ಎರಡನೇ ಅಲೆ ಸೃಷ್ಟಿಯಾಗುವಂತಹ ಭೀತಿಯಲ್ಲಿ ಕೂಡ ಕರ್ನಾಟಕ ಇದೆ ಆದರೆ ಕೂಡ ಗದಗಲ್ಲಿ ಯಾಕೆ ಇನ್ನೂ ಕೂಡ ಮುನ್ನೆಚ್ಚರಿಕೆ ತಗೊಂಡಿಲ್ಲ ಜಿಲ್ಲಾಧಿಕಾರಿಗಳು ಇರ್ಬೋದು ಆರೋಗ್ಯ ಇಲಾಖೆಯ ಒಂದು ಸ್ಥಳೀಯ ಆರೋಗ್ಯ ಅಧಿಕಾರಿಗಳಿರ್ಬೋದು ಯಾಕೆ ಟ್ರೈನಲ್ಲಿ ಅಷ್ಟೊಂದು ಜನ ಬರ್ತಿದ್ರು ಯಾವ ಒಂದು ತಪಾಸಣೆಯನ್ನು ಕೂಡ ಮಾಡ್ತಾ ಇಲ್ಲ ಹೌದು ಸಚಿನ್ ಈಗಾಗಲೇ ಸರ್ಕಾರ ನಿರ್ದೇಶನ ಎರಡು ದಿನಗಳ ಹಿಂದೆ ಸರ್ಕಾರ ತಿಳಿಸೋ ಹಾಗೆ ಕೊರೋನಾ ಎರಡನೇ ಅಲೆ ಆತಂಕ ಎದುರಾಗಿರೋದು ಕಂಡು ಬಂದಿದೆ ಕರ್ನಾಟಕದಲ್ಲಿ ಈ ವೇಳೆಯಲ್ಲಿ ನಮ್ಮ ಮುಂಬೈ ಮತ್ತು ಗದಗ ರೈಲ್ವೆ ಪ್ರಮಾಣದಲ್ಲಿ ಪ್ರಯಾಣಿಕರ ಒಂದು ಪ್ರಯಾಣಿಕರ ಒಂದು ಮಾಹಿತಿಯನ್ನು ಲಭ್ಯವಾಗಿ ಅಧಿಕಾರಿಗಳು ಲಭ್ಯವಿಲ್ಲ ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಲ್ ನಿಂದ ಗದಗ ರೈಲು ನಿಲ್ದಾಣಕ್ಕೆ ನಿತ್ಯ ಸಾಕಷ್ಟು ಜನ ಪ್ರಯಾಣಿಕರು ಆಗಮಿಸುತ್ತಾರೆ ಆದ್ರೆ ಇಲ್ಲಿ ಗದಗ ಜಿಲ್ಲಾಡಳಿತ ಮತ್ತು ಆರೋಗ್ಯ ಮತ್ತು ಇಲಾಖೆಯಲ್ಲಿ ಯಾವುದೇ ತಪಾಸಣಾ ನಿರ್ದೇಶನ ಇನ್ನು ನೀಡಿಲ್ಲ ಅನ್ನುವಂತ ಮಾಹಿತಿಯನ್ನು ಬಂದಿದೆ ಆಮೇಲೆ ಇಲ್ಲಿ ಕರ್ನಾಟಕ ಸರ್ಕಾರ ಹೇಳುವವರೆಗೂ ಜಿಲ್ಲಾಡಳಿತ ಮತ್ತು ಸರ್ಕಾರ ಈ ಆರೋಗ್ಯ ಇಲಾಖೆ ಮುಂಜಾಗ್ರತೆ ಕ್ರಮ ವಹಿಸಿ ಅನಿಸುತ್ತದೆ ರೈಲಿಗೆ ಬರುವ ಪ್ರಯಾಣಿಕರಿಗೆ ಥರ್ಮಲ್ ಸ್ಕ್ಯಾನಿಂಗ್ ಆಮೇಲೆ ಸ್ಯಾನಿಟೈಸರ್ ಮಾಸ್ಕ್ ಯಾವುದೇ ರೀತಿಯು ಇಲ್ಲಿ ಕಂಡು ಬರ್ತಾ ಇಲ್ಲ ಇದರಿಂದ ಮತ್ತೆ ಪ್ರಯಾಣಿಕರು ಒಂದು ಓಕೆ ದಾನೇಶ್ ಇವಾಗ ಇವಾಗ ಈಗ ಟ್ರೈನಲ್ಲಿ ಪ್ರತಿನಿತ್ಯ ಈಗ ಛತ್ರಪತಿ ಮಹಾರಾಜ ಇವಾಗ ಶಿವಾಜಿ ಮಹಾರಾಜ್ ಅವರ ಒಂದು ರೈಲ್ವೆ ನಿಲ್ದಾಣದಿಂದ ಗದಗಿಗೆ ಎಷ್ಟು ಜನ ಪ್ರಯಾಣಿಕರು ಈಗ ಆಗಮಿಸ್ತಾರೆ ಪ್ರತಿನಿತ್ಯ ಎಷ್ಟು ಜನ ಪ್ರಯಾಣಿಕರು ಅಲ್ಲಿಗೆ ತೆರಳ್ತಾ ಇರ್ತಾರೆ ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಹೌದು ಸೇನ್ ಈಗಾಗಲೇ ನಾವು ಕೇಳಿದ ಹಾಗೆ ಇವತ್ತಿನ ದಿನದಲ್ಲಿ ಪ್ರಯಾಣಿಕರು ಆಗಮಿಸಿದ್ದಾರೆ ಬಟ್ ಆದ್ರೆ ಮಾಹಿತಿ ಕೇಳಿದಾಗ ಯಾವುದೇ ರೀತಿಯಿಂದ ಯಾರೇ ಪ್ರಯಾಣಿಕರು
ಮುಂಬೈನಿಂದ ಗದಗ್ಗೆ ಆಗಮಿಸಿಲ್ಲ ಅಂತ ಮಾಹಿತಿಯನ್ನ ತಿಳಿದುಪಟ್ಟಿದೆ. ಆದ್ರೆ ನಾವು ಒಂದು ರಿಯಾಲಿಟಿ ಚೆಕ್ ನಲ್ಲಿ ನೋಡಿದಾಗ ಗದಗ್ ರೈಲ್ವೆ ನಿಲ್ದಾಣದಲ್ಲಿ ಕಂಡುಬರುವಂತ ಪ್ರಯಾಣಿಕರು ಸಹಜವಾಗಿ ಬರುತ್ತಿರೋದನ್ನು ಕಂಡಿದ್ವಿ. ಬಟ್ ಆದ್ರೆ ಮಾಹಿತಿಯನ್ನ ಇಲ್ಲ ಅಂತ ಹೇಳುವುದರಿಂದ ನಮಗೆ ಒಂದು ಇಲ್ಲಿ ಹೆಂಗೆ ಹೇಳ್ಬೇಕಂದ್ರೆ ಆರೋಗ್ಯದ ಇಲಾಖೆ ನಿರ್ಲಕ್ಷ್ಯ ಇದೆಯೋ ಅಥವಾ ಗದಗ್ನಿಂದ ಜಿಲ್ಲಾಡಳಿತ ನಿರ್ಲಕ್ಷ್ಯ ಇದೆಯೋ ಇನ್ನೊಂದು ಇನ್ನು ತಿಳಿತಾ ಇಲ್ಲ. ಆದ್ರೆ ಸರ್ಕಾರ ಇನ್ನು ಆದೇಶ ಹೊರಡಿಸಿದೆಯೋ ಎಂಬ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಗಣೇಶ್, ಇಲ್ಲಿ ಸರ್ಕಾರ ಆದೇಶ ಹೊರಡಿಸುತ್ತೋ ಬಿಡಿಸುತ್ತೋ ಸೆಕೆಂಡ್ರಿ, ಸರ್ಕಾರ ಆಲ್ರೆಡಿ ಆದೇಶ ಹೊರಡಿಸಿದೆ. ಸ್ವತಃ ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರೇ ಇವಾಗ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ನೀವು ಹೀಗೆ ಮತ್ತೆ ಎಲ್ಲಿ ಬೇಕಲ್ಲಿ ಓಡಾಡ್ತಾ ಇದ್ರೆ, ಮಾಸ್ಕ್ ಹಾಕ್ಲಿಲ್ಲ ಅಂದ್ರೆ, ಸ್ಯಾನಿಟೈಸರ್ನ ಯೂಸ್ ಮಾಡಲಿಲ್ಲ ಅಂದ್ರೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಲ್ಲ ಅಂದ್ರೆ, ಎರಡನೆಯ ಅಲೆಯ ಒಂದು ಆತಂಕದಲ್ಲಿ ನಾವಿದ್ದೀವಿ. ಮತ್ತೆ ನೀವೇ ದಾರಿಯೇ ಮಾಡ್ಕೊಡ್ತೀರಾ, ಲಾಕ್ಡೌನ್ ಮಾಡ್ಲಿಕ್ಕೆ ನೀವೇ ದಾರಿ ಮಾಡಿಕೊಡ್ತೀರಾ ಅಂತ ಹೇಳ್ಬಿಟ್ಟು ಸ್ವತಃ ಆರೋಗ್ಯ ಸಚಿವರೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಆರೋಗ್ಯ ಸಚಿವರಾದಂತಹ ಇಡೀ ರಾಜ್ಯಕ್ಕೆ ಅವರು ಆರೋಗ್ಯ ಸಚಿವರು, ಈ ಆರೋಗ್ಯ ಸಚಿವರ ಒಂದು ಖಡಕ್ ಸಂದೇಶ ಗದಗಿನ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು, ಅಲ್ಲಿ ಸ್ಥಳೀಯ ಆರೋಗ್ಯ ಅಧಿಕಾರಿಗಳಿಗೆ ಗಮನಕ್ಕೆ ಬಂದಿಲ್ವಾ? ಸಚಿನ್ ಅವರು ಈಗಾಗಲೇ ನಾವು ಅದನ್ನ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗಿದೆ. ಆದ್ರೆ ನಾವು ರಿಯಾಲಿಟಿ ಚೆಕ್ ನಲ್ಲಿ ಕಂಡು ಬರುವಂತಹ ಸನ್ನಿವೇಶಗಳನ್ನ ಯಾವುದೇ ರೀತಿಯನ್ನ ಜಿಲ್ಲಾಡಳಿತ ಇನ್ನು ನಿರ್ದೇಶನ ಇಲ್ಲಿ ಆಗಿಲ್ಲ ಅನ್ನೋದು ಸ್ಪಷ್ಟೀಕರಣ ಕಂಡು ಬಂದಿದೆ. ಇನ್ನು ಗದಗ್ನಿಂದ ಛತ್ರಪತಿ ಶಿವಾಜಿ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ಪ್ರಯಾಣಿಕರು ಪ್ರಯಾಣ ಮಾಡ್ತಿರೋದು ಕಂಡು ಬಂದಿದೆ. ಈ ರೀತಿ ಆರೋಗ್ಯದ ತಪಾಸಣೆ ಇಲ್ಲದ್ರಿಂದ ನೋಡಿದ್ರೆ ಮುಂದೆ ಗದಗ್ ಜಿಲ್ಲೆಯಲ್ಲಿ ಮತ್ತೆ ಮುಂಬೈ ಕಂಟಕ ಎದುರಾಗುವ ಲಕ್ಷಣಗಳು ಹೆಚ್ಚು ಕಂಡು ಬರುವಂತ ಲಕ್ಷಣಗಳು ಎಲ್ಲವೂ ಸಹಜವಾಗಿ ಕಾಣುತ್ತಿವೆ. ಓಕೆ ದಾನೇಶ್, ನೋಡಿ ಇದು ಪ್ರತಿಯೊಂದು ಒಬ್ಬೊಬ್ಬ ಜೀವನದ ಜೊತೆ ಜೀವದ ಜೊತೆ ಆಟ ಆಡುವಂತಹ ಸಂಗತಿ. ಯಾಕೆ ಕೊರೋನಾ ಅಂದ್ರೆ ಯಾರಿಗೆ ಯಾವಾಗ ಹೇಗೆ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ, ಇದು ಸೈಲೆಂಟ್ ಕಿಲ್ಲರ್ ಇದ್ದಾಗೆ. ಹಾಗಾಗಿ ಈಗ ನೀವೇ ಸ್ವತಃ ಜಿಲ್ಲಾಧಿಕಾರಿಗಳಿಗಿರ್ಬೋದು ಅಥವಾ ಸ್ಥಳೀಯ ಆರೋಗ್ಯಾಧಿಕಾರಿಗಳಿಗಿರ್ಬೋದು, ಹೋಗಿ ಕೇಳಿ ಯಾಕೆ ಈ ಥರ ಮಾಡ್ತೀರಾ, ಪ್ರತಿನಿತ್ಯ ಇಷ್ಟು ಬರ್ತಿದೆ, ನಾವೇ ರಿಯಾಲಿಟಿ ಚೆಕ್ ಮಾಡಿದ್ದೀವಿ, ನಮ್ಮ ನ್ಯೂಸ್ ಅಲರ್ಟ್ ಒಂದು ವಾಹಿನಿಯ ಮುಖಾಂತರ ನಾವು ರಿಯಾಲಿಟಿ ಚೆಕ್ ಮಾಡಿದ್ದೀವಿ ಅಂತ ಹೇಳಿ ನೀವೇ ಹೋಗಿ ಕೇಳಿ. ಯಾಕಂದರೆ ಅವ್ರಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಅನಿಸುತ್ತೆ. ದಯವಿಟ್ಟು ಅವರಿಗೆ ಒಂದು ಸಂದೇಶವನ್ನು ಕೊಡಿ, ಸೂಚನೆಯನ್ನು ಕೊಡಿ, ಇನ್ನಾದರೂ ಕೂಡ ಅವ್ರು ಎಚ್ಚೆತ್ತುಕೊಳ್ಳಿ. ಧನ್ಯವಾದ ದಾನೇಶ್ ತಮ್ಮೆಲ್ಲ ಮಾಹಿತಿಗೆ. ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.